ಓಂಶಕ್ತಿ ಪೂಜೆನ ಮನೇಲಿ ಹೇಗೆ ಮಾಡೋದು? ನಮ್ಮನೇಲಿ ಕಳಶ ಇಡಬೇಕಾ ಬೇಡ್ವಾ? ಓಂಶಕ್ತಿ ದೀಪಕ್ಕೆ ಬೊಟ್ಟು ಹೇಗಿಡೋದು? ಅಮ್ಮನ ಫೋಟೋ ಇಡಬೇಕಾ ಬೇಡ್ವಾ? ಅಮ್ಮನಿಗೆ ಆರತಿ ಬೆಳಗಿ ದೃಷ್ಟಿ ತೆಗೆಯೋದು ಹೇಗೆ? ಪ್ರಸಾದ ಕಂಪಲ್ಸರಿ ಇಡಬೇಕಾ? ಈ ರೀತಿಯ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಮರೆಯದೆ ಇದನ್ನು ಕೊನೆವರೆಗೂ ನೋಡಿ ಮತ್ತೆ ಸೇವ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ನಿಮ್ಮನೆಯಲ್ಲಿ ಇದೇ ರೀತಿ ಅಮ್ಮ ಹೇಳಿರೋ ಪ್ರಕಾರ ಪೂಜೆನ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಓಂಶಕ್ತಿ ಅಮ್ಮನ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಓಂಶಕ್ತಿ ಅಮ್ಮನ ಪೂಜೆನ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಅಂದರೆ ಈ ಮೂರು ಫೋಟೋಗಳು ಇರಲೇಬೇಕು. ಗುರು ಅಮ್ಮನ ಫೋಟೋ, ಅಮ್ಮನ ಪಾದದ ಫೋಟೋ ಮತ್ತು ಓಂಶಕ್ತಿ ಅಮ್ಮನ ಫೋಟೋ. ಒಂದು ವೇಳೆ ಮೂರು ಫೋಟೋ ಇಲ್ಲ ಅಂತ ಅಂದರೆ ಗುರು ಅಮ್ಮನ ಫೋಟೋ ಮತ್ತು ಓಂಶಕ್ತಿ ಅಮ್ಮನ ಫೋಟೋ ಇರಬೇಕು. ಈ ಫೋಟೋಗಳನ್ನ ಮೇಲ್ಮರವತ್ತೂರು ದೇವಸ್ಥಾನದಿಂದ ಮಾತ್ರ ತಗೊಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಓಂಶಕ್ತಿ ಅಮ್ಮನ ಫೋಟೋ ಆಗಲೇ ಇತ್ತು ಅಂತ ಅಂದರೆ ಅದರಲ್ಲಿ ಸ್ವಯಂಭು, ದೇವಿ, ಗುರು ಅಮ್ಮ ಈ ರೀತಿ ಮೂರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತ ಅಂದರೆ ಈ ವರ್ಷ ಇರುಮುಡಿಗೆ ಹೋದಾಗ ಹೊಸ ಫೋಟೋ ತಗೊಂಡು ಬದಲಾಯಿಸ್ಕೊಳ್ಳಿ. ಅಮ್ಮನ ಫೋಟೋ ಇಡಬೇಕಾದ್ರೆ ಗೋಡೆಗೆ ಮೊಳೆ ಹೊಡೆದು ಈ ರೀತಿ ಸಿಕ್ಕಿಸೋದಕ್ಕಿಂತ ಈ ಥರ ಸ್ವಲ್ಪ ಮುಂದಕ್ಕೆ ಬಾಗಿರುವಂತೆ ಕಟ್ಟೋದು ತುಂಬ ಒಳ್ಳೆಯದು. ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ಅಮ್ಮನ ಫೋಟೋನ ಒರೆಸಿ ಅದಕ್ಕೆ ಬೊಟ್ಟಿಡಬೇಕು. ಅದಕ್ಕೆ ಒಂದು ಕಪ್ಪಲ್ಲಿ ಅರಿಶಿನ, ಇನ್ನೊಂದು ಕಪ್ಪಲ್ಲಿ ಕುಂಕುಮ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಸ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ಶುದ್ಧವಾದ ನೀರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆ ಮಾತ್ರ ಉಪಯೋಗಿಸ್ಬೇಕು. ಆ ನೀರಿನಲ್ಲಿ ಬಟ್ಟೆನ ಹದ್ದಿ ಹಿಂಡಿ ಈ ರೀತಿ ಫೋಟೋನ ಒರೆಸ್ಬೇಕು. ಫೋಟೋನ ಒರೆಸ್ಬೇಕಾದ್ರೂ ಅಷ್ಟೇ, ಬಟ್ಟೆನ ಮೇಲಿಂದ ಕೆಳಕ್ಕೆ ಹೀಗೆ ಒರೆಸ್ಬೇಕು. ನಂತರ ಮೊದಲು ಅರಿಶಿನವನ್ನು ಇಟ್ಟು ಅದರ ಮೇಲೆ ಕುಂಕುಮವನ್ನು ಇಡಬೇಕು. ಏನೇ ಮಾಡಿದ್ರೂ ಮೊದಲು ಅಮ್ಮನವರ ಪಟ ನಂತರ ಪಾದದ ಪಟ ಕೊನೆಗೆ ಓಂಶಕ್ತಿ ಪಟಕ್ಕೆ ಮಾಡೋದು ಅಮ್ಮನ ಪೂಜಾ ವಿಧಾನ. ಯಾವ ಪಟಕ್ಕೆ ಹೇಗೆ ಬೊಟ್ಟಿಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅಮ್ಮನವರ ಪಟಕ್ಕೆ ಹಣೆಯಲ್ಲಿ ಒಂದು ಬೊಟ್ಟು ಮಾತ್ರ ಇಡಬೇಕು. ಪಾದದ ಪಟಕ್ಕೆ ಎರಡು ಪಾದದ ಮೇಲೆಯೂ ಒಂದೊಂದು ಬೊಟ್ಟು ಎಂದು ಎರಡು ಬೊಟ್ಟು ಮಾತ್ರ ಇಡಬೇಕು. ಓಂಶಕ್ತಿ ಅಮ್ಮನ ಪಟಕ್ಕೆ ಸ್ವಯಂಭುವಿನ ಮೇಲೆ ಒಂದು ಬೊಟ್ಟು, ದೇವಿಯ ಹಣೆಯಲ್ಲಿ ಒಂದು ಬೊಟ್ಟು, ಅಮ್ಮನವರ ಹಣೆಯಲ್ಲಿ ಒಂದು ಬೊಟ್ಟು, ಇದೇ ರೀತಿಯಲ್ಲಿ ಅಮ್ಮನವರು ತಿಳಿಸಿರುವಂತೆ ಬೊಟ್ಟುಗಳನ್ನು ಇಡಬೇಕು. ಬೊಟ್ಟುಗಳನ್ನು ಇಟ್ಟ ನಂತರ ಬೇವಿನ ಎಲೆ ಮತ್ತು ಹೂಗಳಿಂದ ಅಲಂಕಾರ ಮಾಡಬೇಕು. ಓಂಶಕ್ತಿ ಫೋಟೋಗೆ ಅಲಂಕಾರ ಮಾಡಬೇಕಾದ್ರೆ ಹೂವನ್ನು ಈ ರೀತಿ ಫೋಟೋಗೆ ಸರಿಯಾಗಿ ಅಮ್ಮ ಕಾಣುವಂತೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಹೂವಿನಲ್ಲಿ ಕೆಳಗಿರುವ ಅಮ್ಮನವರನ್ನೋ ಅಥವಾ ಸ್ವಯಂಭುವನ್ನೋ ಕಾಣದೇ ಇರುವಂತೆ ಮಾಡುವುದು ಮಹಾ ತಪ್ಪು. ನೆನಪಿರಲಿ, ಈಗಾಗಲೇ ಹೇಳಿದಂಗೆ ಮೊದಲು ಅಮ್ಮನವರ ಫೋಟೋ, ನಂತರ ಪಾದದ ಫೋಟೋ, ನಂತರ ಓಂಶಕ್ತಿ ಫೋಟೋ ಇದೇ ರೀತಿ ಮಾಡಬೇಕು. ನೀವು ಅಮ್ಮನಿಗೆ ಕಳಶ ಇಡೋದಾದರೆ ಕಳಶವನ್ನು ಓಂಶಕ್ತಿ ಫೋಟೋವಿನ ಎಡಭಾಗಕ್ಕೆ ಇಡಬೇಕು. ಯಾವುದೇ ಕಾರಣಕ್ಕೂ ಓಂಶಕ್ತಿ ಅಮ್ಮನ ಫೋಟೋ ಮುಂದೆ ಕಳಶವನ್ನು ಇಟ್ಟು ಅಮ್ಮನವರು ಕಾಣದಂತೆ ಮುಚ್ಚಬಾರದು. ಅಮ್ಮನಿಗೆ ದೃಷ್ಟಿ ತೆಗೆಯಲು ನಿಂಬೆ ಹಣ್ಣನ್ನು ಯಾವ ರೀತಿ ತಯಾರಿ ಮಾಡಬೇಕು ಎಂದು ನೋಡೋಣ. ಮೊದಲಿಗೆ ನಿಂಬೆ ಹಣ್ಣನ್ನು ಹೀಗೆ ಹಿಡಿದುಕೊಂಡು ನೇರವಾಗಿಯೂ ಅಡ್ಡವಾಗಿಯೂ ಹೀಗೆ ಕೊಯ್ದು ಅದರಲ್ಲಿ ದೃಷ್ಟಿ ಕುಂಕುಮವನ್ನು ತುಂಬಿಸಬೇಕು. ಅಲಂಕಾರ ಮಾಡಿದ ಮೇಲೆ ಅಮ್ಮನ ದೀಪವನ್ನು ಇಡಬೇಕು. ಈಗ ಅಮ್ಮನವರ ದೀಪಗಳಿಗೆ ಹೇಗೆ ಬೊಟ್ಟು ಇಡುವುದು ಅಂತ ನೋಡೋಣ. ಎರಡು ರೀತಿಯ ದೀಪಗಳು ಅಮ್ಮನ ಪೂಜೆಯಲ್ಲಿ ಬಳಕೆಯಾಗತ್ತೆ. ಒಂದು ಓಂಶಕ್ತಿ ದೀಪ, ಇನ್ನೊಂದು ಕಾಮಾಕ್ಷಿ ದೀಪ. ಈ ದೀಪ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿರೋ ದೀಪಗಳನ್ನೇ ಉಪಯೋಗಿಸಿಕೊಳ್ಳಬಹುದು. ಓಂಶಕ್ತಿ ದೀಪಕ್ಕೆ ಹೇಗೆ ಬೊಟ್ಟು ಇಡಬೇಕು ಅಂತ ಈಗ ನೋಡೋಣ. ಈ ರೀತಿ ಒಟ್ಟು ಒಂಬತ್ತು ಬೊಟ್ಟುಗಳನ್ನು ಓಂಶಕ್ತಿ ದೀಪಕ್ಕೆ ಇಡಬೇಕು. ಕಾಮಾಕ್ಷಿ ದೀಪಕ್ಕೆ ಒಟ್ಟು ಐದು ಬೊಟ್ಟುಗಳನ್ನು ಇಟ್ಟು ಈ ರೀತಿ ತಯಾರಿ ಮಾಡ್ಕೋಬೇಕು. ಅಮ್ಮನಿಗೆ ಪ್ರಸಾದ ಸೆಟ್ ಯಾವ ರೀತಿ ತಯಾರಿ ಮಾಡುವುದು ಅಂತ ನೋಡೋಣ. ಪ್ರಸಾದ ಸೆಟ್ ಅಂದರೆ ಎರಡು ವಿಳೆದೆಲೆ ತಗೊಂಡು ಅದಕ್ಕೆ ತೊಟ್ಟು ತೆಗೆಯಬೇಕು, ಎರಡು ಅರಿಶಿನ ಗೆಡ್ಡೆ,
ಎರಡು ಬಾಳೆಹಣ್ಣು, ತೆಂಗಿನಕಾಯಿ ಇದ್ದಲ್ಲಿ ಅದನ್ನು ಹೊಡೆದು ಅದರ ಜುಟ್ಟನ್ನು ತೆಗೆದು ಕಣ್ಣುಗಳಿರುವ ಭಾಗದಲ್ಲಿ ಒಂದು ನಿಂಬೆಹಣ್ಣನ್ನು ಇಡಬೇಕು. ಪ್ರಸಾದ ಸೆಟ್ ಜೋಡಿಸುವ ವಿಧಾನವನ್ನು ಈಗ ನೋಡೋಣ. ಮೊದಲು ಅಮ್ಮನವರ ಫೋಟೋ ಮುಂದೆ ವಿಳೆದೆಲೆಯ ತೊಟ್ಟು ತೆಗೆದ ಭಾಗ ಅಮ್ಮನ ಬಲಗಡೆ ಬರುವಂತೆ ಈ ರೀತಿ ಜೋಡಿಸಬೇಕು. ಬಾಳೆಹಣ್ಣಿನ ತೊಟ್ಟು ಅಮ್ಮನ ಫೋಟೋ ಬಲಭಾಗಕ್ಕೆ ಬರುವಂತೆ ಈ ರೀತಿ ಜೋಡಿಸಬೇಕು. ತೆಂಗಿನಕಾಯಿ ಇದ್ದಲ್ಲಿ ನಿಂಬೆಹಣ್ಣು ಇಟ್ಟಿರುವ ಭಾಗ ಅಮ್ಮನ ಫೋಟೋವ ಬಲಗಡೆಗೆ, ಮತ್ತೊಂದು ಭಾಗವನ್ನು ಇನ್ನೊಂದು ಕಡೆ ಇಡಬೇಕು. ದೀಪಗಳನ್ನು ಮತ್ತು ಪ್ರಸಾದ ಸೆಟ್ಟನ್ನು ಈ ರೀತಿ ಜೋಡಿಸಿದ ನಂತರ ಅಮ್ಮನವರಿಗೆ ಯಾವ ರೀತಿ ಪೂಜೆ ಮಾಡುವುದು ಎಂದು ತಿಳ್ಕೊಳ್ಳೋಣ. ಮೊದಲಿಗೆ ಅಮ್ಮನ ಮೂರೂ ಫೋಟೋಗಳಿಗೂ ಸೇರಿ ಆರತಿಯನ್ನು ಮಾಡಿ ದೃಷ್ಟಿ ತೆಗೆಯಬೇಕು. ಮೊದಲು ಅಮ್ಮನವರ ಫೋಟೋಗೆ ಆರತಿಯನ್ನು ಮಾಡಿ ದೃಷ್ಟಿ ತೆಗೆಯಬೇಕು. ಮೊದಲು ಮೂಲಮಂತ್ರ, ನಂತರ ಗುರು ತೋತ್ತಿರಂ ಮಂದಿರಂ ಧ್ಯಾನಂ ಅನ್ನು ಓದಿ ನಂತರ 108 ಗುರುಪೋತ್ರಿ ಓದಬೇಕು. ಹೂಗಳು ಹೆಚ್ಚಾಗಿದ್ದಲ್ಲಿ ಈ ರೀತಿ ಅಮ್ಮನಿಗೆ ಅರ್ಚನೆಯನ್ನು ಮಾಡಬೇಕು. ಕೊನೆಗೆ ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ ಎಂದು ಹೇಳಬೇಕಾದರೆ ಆರತಿಯನ್ನು ಮಾಡಿ ದೃಷ್ಟಿ ತೆಗೆಯಬೇಕು. ಈ ರೀತಿ ಅಮ್ಮನವರ ಪಾದದ ಫೋಟೋ ಇದ್ದಲ್ಲಿ 108 ತಿರುವಡಿ ಪೋತ್ರಿ ಓದಿ ಹೂಗಳಿಂದ ಅರ್ಚನೆ ಮಾಡಬಹುದು. ಅಮ್ಮನಿಗೆ ಪ್ರಸಾದವಾಗಿ ನಿಮ್ಮಿಂದ ಸಾಧ್ಯವಾದ ನೈವೇದ್ಯವನ್ನು ಇಟ್ಟು ವೇಂಡದಲ್ ಕೂರು ಮಂತ್ರವನ್ನು ಓದಬೇಕು. ನಂತರ ಓಂಶಕ್ತಿ ಅಮ್ಮನ ಫೋಟೋಗೆ ಆರತಿಯನ್ನು ಮಾಡಿ ದೃಷ್ಟಿ ತೆಗೆಯಬೇಕು. ಅರ್ಚನೆಗೆ ಕುಂಕುಮವನ್ನು ತೆಗೆದುಕೊಂಡು ಮೊದಲು ಸಂಕಲ್ಪವನ್ನು ಮಾಡಬೇಕು. ಯಾವ ರೀತಿ ಸಂಕಲ್ಪ ಮಾಡಬೇಕು ಅನ್ನೋದರ ಕುರಿತು ವಿಡಿಯೋ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. 108 ಪೋತ್ರಿ ತಿರುವು ಓದುತ್ತಾ ಓಂಶಕ್ತಿ ಅಮ್ಮನಿಗೆ ಕುಂಕುಮದಿಂದ ಈ ರೀತಿ ಅರ್ಚನೆಯನ್ನು ಮಾಡಬೇಕು. ನಂತರ ಆರತಿ ಮಾಡಿ ದೃಷ್ಟಿ ತೆಗೆದು ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಶಕ್ತಿಗಳೇ, ಇದು ಅಮ್ಮನವರು ತಿಳಿಸಿರುವ ಪೂಜಾ ವಿಧಾನ. ಅಮ್ಮನವರು ತಿಳಿಸಿರುವ ಸರಳ ವಿಧಾನದಲ್ಲಿ ಪೂಜೆ ಮಾಡಿ ಅಮ್ಮನ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಅಮ್ಮನ ಮಂತ್ರ ಪುಸ್ತಕ ನಿಮಗೆ ಬೇಕಾದಲ್ಲಿ ಅಥವಾ ಅಮ್ಮನ ಪೂಜಾ ವಿಧಾನದಲ್ಲಿ ಯಾವುದೇ ಸಂಶಯಗಳಿದ್ದಲ್ಲಿ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಓಂ ಶಕ್ತಿ.